ಎಲ್ಲರಿಗೂ ನಮಸ್ಕಾರ. ಈ ರಾಜ್ಯದ ಜನತೆ ನಮ್ಮೆಲ್ಲ ಫಾರ್ಮರ್ ಹೆಲ್ತ್ ಮಿನಿಸ್ಟರ್ ಇದ್ದಾರೆ, ನಮ್ಮ ಲೀಗಲ್ ಸೆಲ್ ಹೆಡ್ ಇದ್ದಾರೆ, ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ರಾಮಲಿಂಗ ರೆಡ್ಡಿ ಇದ್ದಾರೆ, ಶ್ರೀನಿವಾಸ್ ಇದ್ದಾರೆ, ಶರತ್, ಅಜಯ್, ನಮಸ್ಕಾರ. ಸವಾರು ನಮ್ಗೆ ಬರ್ತಾ ಇದೆ. ಈ ಲಾಕ್ಡೌನ್, ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ, ವೀಕೆಂಡ್ ಲಾಕ್ಡೌನ್, ಇದ್ರ ಬಗ್ಗೆ ಅವರ ನೋವನ್ನ ಹೇಳ್ಕೊಂಡು ನೀವೇನ್ ಮಾಡ್ತಾ ಇದ್ರಿ ಅಂತ ನಾನು ಕೇಳ್ತೇನೆ. ನಾನು ಇನ್ನೆಲ್ಲ ನಿಮ್ಮ ಹತ್ರ ಮಾತಾಡಿದೆ, ಅವರೆಲ್ಲ ಹೇಳಿದ್ಮೇಲೆ ಏನಪ್ಪ ಅವ್ರ ನೋವು, ಈ ಸರ್ಕಾರ ಏನಾದ್ರು ತಂದೇ ಆದಂತ ಒಂದು ಅಭಿಪ್ರಾಯನ ಪಡೆದು ಮಾಡಿರ್ಬಹುದು ಅಂತ ಹೇಳಿ ನಾನು ಲೆಕ್ಕಾಚಾರ ಹಾಕಿದ್ದೇನೆ. ನಿನ್ನೆ ನಾನು ಅನೇಕ ಜಿಲ್ಲೆಗಳಿಗೆ ಕಳಿಸಿ ರಿಯಾಲಿಟಿ ಚೆಕ್ ಮಾಡಿಸಿದ್ದೆ, ರಾಮನಗರ ಇರ್ಬೋದು, ಬೆಂಗಳೂರು ಇರ್ಬೋದು, ಉತ್ತರ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಎಷ್ಟು ಕೋವಿಡ್ ಇದೆ, ಎಷ್ಟು ಜನ ಈ ಪೇಷಂಟ್ಗಳು ಅಡ್ಮಿಟ್ ಆಗಿದ್ದಾರೆ, ಎಷ್ಟು ಜನ ಐಸಿಯುಲ್ ಇದ್ದಾರೆ ಏನು ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಎಲ್ಲ ತರದ ಮಾಹಿತಿ ಕೂಡ ಫಸ್ಟ್ ಹ್ಯಾಂಡ್ ಬಂದಿದೆ. ಇಡೀ ರಾಜ್ಯದಲ್ಲಿ 2% ಇಲ್ಲ. ಒಂದು ಲಾಕ್ಡೌನ್ ಮಾಡ್ಬೇಕಾದ್ರೆ ಇಲ್ಲ ಕರ್ಫ್ಯೂ ಇಂಪೋಸ್ ಮಾಡ್ಬೇಕಾದ್ರೆ ಸರ್ಕಾರಕ್ಕೆ ತಂದೆ ಆದಂತ ಒಂದು ಮಾನದಂಡ ಇದೆ. ಸೊ ಎಷ್ಟು ಪಾಸಿಟಿವ್ ಪೇಷಂಟ್ ಇದ್ದಾರೆ, ಎಷ್ಟು ಹಾಸ್ಪಿಟಲ್ಸ್ ಇರ್ತಾರೆ, ಅದಕ್ಕೊಂದು ಮ್ಯಾಂಡೇಟ್ ಇದೆ. ಎಲ್ಲೂ ಕೂಡ ಒಂದು ಫಿಕ್ಸೆಡ್ ಪಾಲಿಸಿ ಈ ಲಾಕ್ಡೌನ್ ಆಗಲಿ ಕರ್ಫ್ಯೂ ಇಂಪೋಸ್ ಮಾಡಲಿಕ್ಕೆ ಇಲ್ಲ. ಪಾಸಿಟಿವ್ ರೇಟ್, ಟೋಟಲ್ ಪಾಸಿಟಿವ್ ರೇಟ್ TPR ಅಂತ ಕರೀತಾರೆ, ಎಷ್ಟು ಹಾಸ್ಪಿಟಲೈಸೇಷನ್ ಸೇರ್ಬೇಕು ಅನ್ನೋದು ಕೂಡ ಲೆಕ್ಕ ಇದೆ. ಹಿಂದೆ ಸೆಕೆಂಡ್ ವೇವ್ ಆದಾಗ 40 ಆಕ್ಸಿಜನ್ ಡಿಮ್ಯಾಂಡ್ 800 metric tons ಇತ್ತು, 40% ಕೋವಿಡ್ ಬೆಡ್ ಹಾಸ್ಪಿಟಲ್ ಆಕ್ಯುಪೇಷನ್ ಆಗಿತ್ತು. ಈಗ ವೀಕೆಂಡ್ ಕರ್ಫ್ಯೂ ಅಂತ ಹೇಳ್ತಾರೆ. ಪಾಸಿಟಿವ್ ರೇಟ್ ಕರ್ನಾಟಕದ ಜನವರಿ 6 ಅಂದ್ರೆ 3.95% ಇದೆ. ಹಿಂದೆ 5% ಆದ್ರೆ ನಾನು ಮಾಡ್ತೀನಿ ಅಂತ ಹೇಳಿದ್ವಿ. ಲಾಸ್ಟ್ ಇಯರ್ 32.89% ಅಂದ್ರೆ 33% ಇತ್ತು. ಯಡಿಯೂರಪ್ಪ ಗವರ್ಮೆಂಟ್ ಇದ್ದಾಗ ಲಾಕ್ಡೌನ್ ಮಾಡಿದ್ರು ಅಂದ್ರೆ ಈಗ 3.95% ಮಾಡಿದ್ದಾರೆ, ಅಂದ್ರೆ 100% ಜಾಸ್ತಿ. ಲಾಸ್ಟ್ ಇಯರ್ 32.89 ಇತ್ತು ಗವರ್ಮೆಂಟ್ ಲಾಕ್ಡೌನ್ ಮಾಡಿದ್ರು.
ಬಿಜೆಪಿ ಗೌರ್ಮೆಂಟ್ ಸೈನ್ಸ್ ಮಾತಾಡ್ತಾರೆ, ವಿಜ್ಞಾನ ಬಗ್ಗೆ ಮಾತಾಡ್ತಾರೆ, ಟೆಕ್ನಿಕಾಲಿಟಿ ಬಗ್ಗೆ ಮಾತಾಡ್ತಾರೆ, ಬರೀ ರಾಜಕೀಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬರೀ ಇಡೀ ರಾಜ್ಯದಲ್ಲಿ ಎಲ್ಲೂ ಪ್ರವಾಸ ತಾಣಗಳನ್ನ ಬಂದ್ ಮಾಡಿಲ್ಲ, ನಮ್ಮ ಜಿಲ್ಲೆಯಲ್ಲೇ ಬಂದ್ ಮಾಡ್ಬಿಟ್ಟಿದೆ. ನಮ್ಮೂರುಗಳು ಯಾರು ಹೋಗಿಲ್ಲ ಅಂತ, ಸಾವಂದ್ರಿಗೂ ಹೋಗಿಲ್ಲ, ಚುಂಜಿ ಪಾಸ್ ಹೋಗಿಲ್ಲ, ಸಂಗಮ್ಗೂ ಹೋಗಿಲ್ಲ. ಇದು ಜೈನ ನಾನು ಪ್ರತಿ ಹಾಸ್ಪಿಟಲ್ ಲೆಕ್ಕ ಹೇಳ್ತೀನಿ. ನಮ್ಮ ಫಸ್ಟ್ ಹೆಲ್ತ್ ಮಿನಿಸ್ಟರ್ ಅವರು ಬಹಳ ಸೀರಿಯಸ್ ಆಗಿ ನಿನ್ನೆಯಿಂದ ಫಾರ್ಮರ್ ಹೆಲ್ತ್ ಮಿನಿಸ್ಟರ್ ಇದ್ರ ಬಗ್ಗೆ ಒಂದು ದೊಡ್ಡ ಇನ್ವೆಸ್ಟಿಗೇಷನ್ ಕೂಡ ಮಾಡಿದ್ದಾರೆ. ಇದು ಬಿಜೆಪಿ ಲಾಕ್ಡೌನ್, ಬಿಜೆಪಿ ವೀಕೆಂಡ್ ಕರ್ಫ್ಯೂ, ಬಿಜೆಪಿ ಕರ್ಫ್ಯೂ ಅಂತ ಇವತ್ತು, ಇದು ಕೋವಿಡ್ಗೂ ಇದಕ್ಕೂ ಸಂಬಂಧ ಇಲ್ಲ.